ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ನುಗ್ಗೆಕಾಯಿ ಸಾರು ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನೋಡಿ ನಾನಿಲ್ಲಿ ಫಸ್ಟು ಒಂದು ಕುಕ್ಕರಲ್ಲಿ ಒಂದು ಅರ್ಧ ಟೀ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಲೋಟದಷ್ಟು ಬೇಳೆ ಹಾಕ್ತಾಯಿದ್ದೀನಿ ಈ ಬೇಳೆನ ನೀರಲ್ಲಿ ನೀಟಾಗಿ ತೊಳಿಬೇಕಾಗತ್ತೊಂದು ಎರಡು ಸಲ ಅದಾದಮೇಲೆ ಇದಕ್ಕೆ ನೋಡಿ ನಿಮಗೆ ಎಷ್ಟು ಸಾಂಬಾರು ಬೇಕಲ್ಲ ಅಷ್ಟಕ್ಕೆ ಮೆಜರ್ಮೆಂಟ್ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಆರು ಜನಕ್ಕೆ ಸರ್ವ್ ಮಾಡ್ಬೋದು ಎರಡು ಟೊಮೊಟೊನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಅರ್ಧ ಈರುಳ್ಳಿ ಹಾಕಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇದಿಷ್ಟನ್ನು ಹಾಕ್ಬಿಟ್ಟು ನಾವು ನೋಡಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಕಡ ಖಾರ ಕಡಿಮೆ ಇದ್ದರೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಬೋದು ನೀವು ಇಲ್ಲಿ ಖಾರ ಪುಡಿ ಖಾರ ಇದೆ ಅಂದರೆ ಹಸಿಮೆಣಿಕೇ ಯೂಸ್ ಮಾಡಬೇಡಿ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ವಿಜಲ್ ಮಾಡಿಸ್ಕೋತೀನಿ ನಾನು ಈ ಕಡೆ ನೋಡಿ ನುಗ್ಗೆಕಾಯಿನ ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ನೀರದು ಮು ನುಗ್ಗೆಕಾಯಿ ಮುಳುಗೋ ತನಕ ನೀರು ಹಾಕಬೇಕು ನೋಡಿ ಈ ಥರ ಮುಳುಗಿದೆ ನೋಡಿ ಇಷ್ಟು ನೀರು ಹಾಕಿ ಸಾಕು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಸಪ್ರೇಟಾಗಿ ಕುದಿ ಬೇಯಿಸ್ಕೋಬೇಕಾಗುತ್ತೆ ನಾವು ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು ನುಗ್ಗೆಕಾಯಿ ಸ್ವಲ್ಪ ಪೂರ್ತಿ ಬೆಂದಿರಬಾರ್ದು ಮುಕ್ಕಾಲು ಭಾಗ ಬೆಂದಿರಬೇಕು ಅಷ್ಟು ಬೇಯಿಸ್ಕೊಳ್ಳಿ ಏಕೆಂದರೆ ಮತ್ತೆ ನಾವು ಇದನ್ನು ಸಾಂಬಾರಲ್ಲಿ ಹಾಕಿ ಕುದಿಸ್ತೀವಲ್ಲ ಅದಕ್ಕೋಸ್ಕರ ಬರೀ ಮುಕ್ಕಾಲು ಭಾಗ ಮಾತ್ರ ಬೇಯಿಸ್ಕೋಬೇಕು ಐದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಉದ್ದಕ್ಕೆ ಕೆಚ್ಚಿದ್ದೀನಿ ಈರುಳ್ಳಿನ ಮತ್ತು ಒಂದು ಹದಿನೈದು ಪೀಸ್ ಇದೆ ಕೊಬ್ಬರಿ ಇದು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಕರಿಬೇವು ಮತ್ತು ಖಾರದ ಪುಡಿ ಇದ್ದೀನಿ ಖಾರ ಕಡಿಮೆ ಇದೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಖಾರದ ಪುಡಿ ನೀವು ನಿಮ್ಮ ಖಾರದ ಪುಡಿ ಟೇಸ್ಟ್ ನೋಡ್ಕೊಂಡು ಹಾಕಬೇಕು ಎರಡು ಸ್ಪೂನ್ ಹಾಕಿದ್ದೀನಿ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೀನಿ ಇದರದು ಸಾಂಬಾರ್ ಪುಡಿದು ಮತ್ತು ಖಾರದ ಪುಡಿದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಬೇಕಂದರೆ ರೆಸಿಪಿ ನೋಡ್ಬೋದು ನೋಡಿ ಲಿಡ್ ಕ್ಲೋಸ್ ಮಾಡಿ ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಕ್ಯಾಪ್ ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ಬೇಳೆ ಬೆಂದಿದೆ ನಮಗೆ ಇವಾಗ ಇದನ್ನು ಈ ಥರ ತಗೊಂಡಿದ್ರೆ ಅದರಲ್ಲಿ ಮ್ಯಾಶ್ ಮಾಡಿ ಬೇಳೆನ ಪೂರ್ತಿ ಸಣ್ಣದಾಗಿ ನಾಲ್ಕು ವಿಜಲ್ ಹೊಡ್ಸಿದ್ರೆ ಅದು ಮೆತ್ತಗಾಗಿರುತ್ತಲ್ಲ ಬೇಳೆ ಇನ್ನೊಂದು ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಸಾಕು ರೆಡಿ ಆಗುತ್ತೆ ಬೇಳೆ ಇದು ಟೊಮಟೋನೂ ಎಲ್ಲ ಬೆಂದಿದೆ ನೋಡಿ ನೀಟಾಗಿ ಈ ಥರ ಎಲ್ಲದನ್ನು ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ನಲ್ಲ ಉಪ್ಪು ಹಾಕ್ಬಿಟ್ಟು ಅದನ್ನು ಇದ್ದೀನಿ ಮತ್ತು ಮಸಾಲ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಲ್ಲ ಇದನ್ನು ನೋಡಿ ತರಿತರಿಯಾಗಿ ರುಬ್ಕೊಳ್ಳಿ ಪೂರ್ತಿ ಸಣ್ಣಗೆ ರುಬ್ಬೋದು ಹೋಗ್ಬೇಡಿ ಒಂದು ಸ್ವಲ್ಪ ತರಿತರಿ ಇರಲಿ ಅದನ್ನು ಈ ಸಾಂಬಾರಿಗೆ ಅಂದರೆ ಕುಕ್ಕರ್ಗೆ ಇದ್ದೀನಿ ಕುಕ್ಕರಲ್ಲಿ ಬೇಳೆ ಬೇಸಿದ್ವಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಜಾರ್ ಇರುತ್ತಲ್ಲ ಮಿಕ್ಸಿ ಮಾಡ್ಕೊಂಡಿರೋದು ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ನಿಮಗೆ ಸಾಂಬಾರು ಸ್ವಲ್ಪ ಎಷ್ಟು ಬೇಕೋ ನೋಡಿಬಿಟ್ಟು ಅಷ್ಟು ನೀರು ಹಾಕ್ಕೋಬೋದು ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಸಾಂಬಾರನ್ನ ನೋಡಿ ಇದು ಇವಾಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಏಕೆಂದರೆ ಅಲ್ಲಿ ನಾವು ನುಗ್ಗೆಕಾಯಿ ಬೇಯಿಸೋದಕ್ಕೂ ಉಪ್ಪು ಹಾಕಿರ್ತೀವಿ ಇಲ್ಲಿ ನೋಡಿ ಟೇಸ್ಟಿಗೆ ನಿಮ್ಮ ಟೇಸ್ಟಿಗೆ ಹೆಂಗೆ ಬೇಕೋ ಹಂಗೆ ನೋಡಿ ಉಪ್ಪು ಹಾಕ್ಕೋಬೋದು ನೀವು ಇವಾಗ ಇದು ಚೆನ್ನಾಗಿ ಕುದಿಬೇಕು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೋಡಿ ಈ ಥರ ಕುದಿಸ್ಕೋಬೇಕು ಇದರಲ್ಲಿ ನೋಡಿ ಇದು ನಾವಿವಾಗ ಕುದಿಸ್ತೀವಲ್ಲ ಮತ್ತೆ ಇಲ್ಲಿ ನುಗ್ಗೆಕಾಯಿ ಬೇಯುತ್ತೆ ನಮಗೆ ಅದಕ್ಕೆ ನಾನು ಅಲ್ಲಿ ನಿಮಗೆ ಮುಕ್ಕಾಲು ಭಾಗ ಮಾತ್ರ ಬೇಯಿಸ್ಕೊಳ್ಳಿ ನುಗ್ಗೆಕಾಯಿನ ಅಂತ ಹೇಳಿದ್ದು ಅಲ್ಲೇ ನೀವು ಪೂರ್ತಿ ಬೇಯಿಸ್ಬಿಟ್ರೆ ಇಲ್ಲಿ ಫುಲ್ ಫುಲ್ ಮೆತ್ತಗಾಗ್ಬಿಟ್ಟಂತೆ ನುಗ್ಗೆಕಾಯಿ ನೋಡಿ ಅದು ಕುದ್ದಾಯ್ತಲ್ಲ ಒಂದು ಒಗ್ಗರಣೆ ಹಾಕೋಣ ಅದಕ್ಕೆ ಇವಾಗ ಒಂದು ಐದು ಬಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಆಯಿಲ್ ಬಿಸಿಯಾಗಿದೆಯಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಿಂಗಿದೆಯಲ್ಲ ಹಿಂಗೊಂದು ಸ್ವಲ್ಪ ಹಾಕ್ಕೋಬೋದು ಹಿಂಗೆ ಆಪ್ಷನಲ್ಲು ಬೇಕಂದ್ರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಿಂಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ಸಾಂಬಾರ್ದು ಘಮ ಚೆನ್ನಾಗಿರುತ್ತೆ ಅಂತ ನೋಡಿ ಇದು ಫುಲ್ ಬೆಳ್ಳುಳ್ಳಿ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇವಾಗ ಇದನ್ನು ಸಾಂಬಾರ್ಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕಾದಿರಬೇಕು ಒಗ್ಗರಣೆ ಆ ಟೈಮಲ್ಲಿ ಸಾಂಬಾರ್ಗೆ ಹಾಕಿ ಲಿಟ್ ಕ್ಲೋಸ್ ಮಾಡಿಬಿಡಬೇಕು ಒಂದು ಹತ್ತು ನಿಮಿಷ ಬಿಟ್ಟು ತೆಗಿಬೇಕು ನೋಡಿ ಇದು ಇವಾಗ ಸಾಂಬಾರು ರೆಡಿಯಾಗಿದೆ ಒಂದು ಸ್ವಲ್ಪ ಕೊತ್ತಂಬರಿ ಡೇ ಹಾಕಿದ್ದೀನಿ ನಾನು ಮೇಲುಗಡೆ ನೋಡಿ ಇದು ಇವಾಗ ರೆಡಿಯಾಗಿದೆ ಇವಾಗ ಈ ಸಾಂಬಾರನ್ನ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಲ್ಲಿರೋ ಬೇರೆ ವೀಡಿಯೋಸನ್ನು ನೋಡಿ ಎಲ್ಲ ಹೆಲ್ದಿ ರೆಸಿಪೀಸ್ ಇದೆ ಒಂದು ಸಲ ಟ್ರೈ ಮಾಡಿ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು